ಆದಿಶಕ್ತಿ ಸಮೂಹ ಸಂಸ್ಥೆಯಿಂದ ಭಾವಸಾರ ಕ್ಷತ್ರಿಯ ಮಹಾಜನ ಸಮಾಜಕ್ಕೆ ಮೋಕ್ಷ ವಾಹಿನಿ ವಾಹನ ಹಸ್ತಾಂತರ ಮಾಡಲಾಗಿದೆ. ಈ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಆದಿಶಕ್ತಿಯ ಚೇರ್ಮನ್ ನಾರಾಯಣ ರಾವ್ ತಾತುಸ್ಕರ್ ಅವರು, ವ್ಯಾಪಾರದೊಂದಿಗೆ ಸಮಾಜ ಸೇವೆ ಮಾಡಬೇಕೆಂಬುದು ನಮ್ಮ ಸಂಸ್ಥೆಯ ಉದ್ದೇಶ. ರಾಜ್ಯದ ಹಲವು ಕಡೆ ಶಾಖೆಗಳನ್ನು ತೆರೆದು ಇಲ್ಲಿಯವರೆಗೆ 1,000 ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದೇವೆ. ನಮ್ಮ ಸಂಸ್ಥೆಯ ಸಮೂಹ ಘಟಕಗಳನ್ನು ವಿಸ್ತರಿಸಿ ಉದ್ಯೋಗ ಸೃಷ್ಟಿಸುವ ಜೊತೆಗೆ ಈ ರೀತಿಯ ಸಮಾಜ ಸೇವೆಯು ನಮ್ಮ ಕುಟುಂಬ ಸದಸ್ಯರಿಗೆ ಖುಷಿ ಕೊಡುತ್ತದೆ ಅಂತ ಹೇಳಿದರು. ಅದರಂತೆ ಶಕ್ತಿ ಸಂಸ್ಥೆ ಈ ವಾಹನ ಹೆಚ್ಚಿನದಾಗಿ ಉಪಯೋಗ ಆಗಬೇಕು ಅಂತ ಹೇಳಿ ಯಾರು ಕೂಡ ಬಯಸುವುದಿಲ್ಲ. ರೋಟರಿ ಕ್ಲಬ್ ಸಮೂಹ ಸಂಸ್ಥೆಯ ವತಿಯಿಂದ ladies and gentlemen, it's indeed a very proud moment for Tatuskar family and Shakti Group to be doing deeds to the community and society in our own big way. Shakti Group, as you have seen, has come a long way, taking a leap into this automotive sector in 2006 from our traditional family business of garments, retailing and cattle feed manufacturing industry. We started our journey with Maruti Suzuki as a spare part distributor in 2006 and followed by Hero Honda in 2006, same year in Uffi. 2008 was a very historical moment for us because we joined hands with one of the most respected, admired business conglomerate like Tata Group by getting the first breakthrough as their dealer partners in Shivoga, which was not a growth now, but a Karam Bhumi, I can say. My Jan Bhumi was a Bhumi, but my Karam Bhumi is in that. My Karam Bhumi was Shivoga. Yet, sir, the entity, ನಮಗೆ ಟಾಟಾ ಗ್ರೂಪ್ ಜೊತೆಗೆ ಒಂದು ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಸಿಕ್ತು ಆಸ್ ದೇರ್ ಚಾನಲ್ ಪಾರ್ಟ್ನರ್ ಆ್ಯಂಡ್ ಡೀಲರ್. ನಮ್ಮ ಬೇರೆ ಊರಿಂದ ಕರೆಸ್ಬಿಟ್ಟು ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಇವತ್ತಾದರೂ ಟಾಟಾ ಗ್ರೂಪಿಗೆ ನಾವು ಋಣಿಯಾಗಿರ್ತೀವಿ ಯಾವಾಗಲೂ. ಯಾಕಂದರೆ ರತನ್ ಟಾಟಾ ಅವರಾಗಲಿ, ಅವರು ಪ್ರೀವಿಯಸ್ ಜೆ ಆರ್ ಡಿ ಟಾಟಾ ಅವರಾಗಲಿ, ಅವ್ರು ಏನು ಒಂದು ಸಮಾಜಕ್ಕೆ ಮಾಡ್ತಾ ಬಂದಿದ್ದಾರೆ ಅವ್ರ ಜೊತೆ ಒಂದು ಕೈ ಜೋಡಿಸೋಕ್ಕೆ ನಮ್ಮೊಂದು ಅವಕಾಶ ಸಿಕ್ತು. ಸೊ ಆ ಅವಕಾಶ ಏನಕ್ಕೆ ಸಿಕ್ತು ನಮಗೆ, ಅಥವಾ ಯಾಕೆ ಸಿಕ್ತು, ನಮ್ಮ ಅದೃಷ್ಟದಲ್ಲಿ ಇರಬೇಕು ಅದಕ್ಕೆ ಒಂದು ಅವಕಾಶ ಸಿಕ್ತು. ಅದರ ಜೊತೆಗೆ ಈ ಒಂದು ಡೀಲರ್ಶಿಪ್ ಒಂದು 2008 ಸಿಕ್ಕಾಗ ನಾನು ಫಾದರ್ ಹತ್ರ ಹೋದೆ, ಈ ಥರ ಶಿವಮೊಗ್ಗದಲ್ಲಿ ಒಂದು ಅಪಾರ್ಚುನಿಟಿ ಸಿಕ್ಕಿದೆ, ಈ ಊರಲ್ಲಿ ನಾವು ನೋಡಿಲ್ಲ ಇದ್ರ ಬಂದು, ಬಟ್ ಒಂದು ಬೇರೆ ಊರಲ್ಲಿ ಹೋಗಿ ಒಂದು ವ್ಯಾಪಾರ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಟಾಟಾ ಗ್ರೂಪ್ ಕೊಟ್ಟಿದ್ದಾರೆ. ಆ ಅವಕಾಶ ನಾವು ಕಳ್ಕೊಬಾರ್ದು. ಸ್ವಲ್ಪ ತೊಂದರೆ ಆಗ್ಬೋದು, ಮನೆಯಿಂದ ನಮ್ಮ ಊರು ಬಿಟ್ಟು ಬೇರೆ ಊರು ಹೋಗಿ ಸೆಟ್ಲ್ ಆಗಬೇಕು, ಫ್ಯಾಮಿಲಿ ಜೊತೆ ಹೋಗ್ಬೇಕು, ಇಲ್ಲಿ ಯಾವ ಥರ ವಾತಾವರಣ ಇರುತ್ತೆ, ಆ ಥರ ಇಲ್ಲಿ ಏನು ನಮಗೆ ಬಿಸ್ನೆಸ್ ಮಾಡೋಕ್ಕೆ ಏನು ಪೊಟೆನ್ಷಿಯಲ್ ಇದೆ ಅನ್ನೋದು ಏನೂ ಗೊತ್ತಿರಲಿಲ್ಲ. ಒಂದು ಸ್ಮಾಲ್ ಬಿಸ್ನೆಸ್ ನಮ್ಮ ಚೆಕ್ ಫಸ್ಟ್ ಮಾರುತಿ ಸುಜುಕಿ ಅವರು ಸ್ಪೇರ್ ಪಾರ್ಟ್ ಡಿಸ್ಟ್ರಿಬ್ಯೂಷನ್, ಆ್ಯಕ್ಚುಲಿ ಆ ಕೆನಲ್ಲಿ ಭಾಳ ಸ್ಮಾಲ್ ಅಂತ ಇತ್ತು ಬಿಸ್ನೆಸ್. ಆದರೆ ಹೋಗ್ಬೇಕಂದ್ರೆ ನಾವು ಮತ್ತೆ ಅಪರ್ಚುನಿಟಿ ಅಂದರೆ ಎಂಟ್ರೆ ಮಾಡಬೇಕು. ಒಂದು ತಿಂಗಳೊಳಗೆ ಹೀರೋ ಹೋಟೆಲ್ ಕಾಲ್ ಅವಾಗ ಅವಾಗ ಹೀರೋ ಹೋಟೆಲ್ ಇತ್ತು, ಅವ್ರ ಸ್ಪೇರ್ ಪಾರ್ಟ್ ಬಿಸ್ನೆಸ್ ಸಲುವಾಗಿ ನಮ್ಮ ಹತ್ರ ಬಂದರು, ಅದೇ ಡಿಸ್ಟ್ರಿಬ್ಯೂಷನ್ ತೊಗೊಂಡ್ವಿ ನಾವು. ಎರಡೂ ಮಾಡೋವಾಗ ಒಂದು ಕಾರ್ ಡೀಲರ್ಶಿಪ್ ಮಾಡಿದರೆ ಆಟೋಮೊಬೈಲ್ನಲ್ಲಿ ಒಂದು ನಮಗೆ ಫ್ಯೂಚರ್ ಇದೆ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವಾಗ ನಮಗೆ ದಾವಣಗೆರೆಯಿಂದ ಆಫರ್ ಬಂತು ಶೋರೂಮ್ ಮಾಡು, ಅಷ್ಟು ದೊಡ್ಡ ಶೋರೂಮ್ ಶಿವಮೊಗ್ಗದಲ್ಲಿ ಯಾವುದೋ ಬಿಸ್ನೆಸ್ ಇರಬಾರ್ದಂತ ದೊಡ್ಡ ಶೋರೂಮ್ ಮಾಡು ಅಂತೇಳಿ. ಅವಾಗ ಈ ಆದಿಶಕ್ತಿ ಕಾರ್ ಶೋರೂಮ್ ನನಗೆ ಅನ್ನಿಸ್ತಾ ಇದೆ ಇವತ್ತು ಇಷ್ಟು ದೊಡ್ಡ ಶೋರೂಮ್ ಯಾವುದೋ ಕಾರ್ ಡೀಲರ್ಶಿಪ್ ಅಂತ ಹೇಳಿದ. ಅಪರ್ಚುನಿಟಿ ಅಂದರೆ ನಮ್ಮ ಸ್ವಲ್ಪ
ಹೊಂದಿಸ್ಕೊಂಡು